ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತಿನ ದಿನ ಸೂಪರ್ ಆಗಿರುವಂತಹ ಒಂದು ಬೆಣ್ಣೆ ರೆಸಿಪಿ ಹೇಳ್ಕೊಡ್ತೀನಿ. ಏನಪ್ಪಾ ಬೆಣ್ಣೆ ಅಂತ ಯೋಚನೆ ಮಾಡ್ತಿದ್ದೀರಾ, ತುಪ್ಪದಿಂದ ಯಾವ ರೀತಿ ಬೆಣ್ಣೆ ತಯಾರಿಸೋದು ಅಂತ ಹೇಳ್ಕೊಡ್ತೀನಿ. ಯೂಶ್ವಲಿ ಏನಾಗುತ್ತೆ ಅಂದ್ರೆ ಬೆಣ್ಣೆ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಅನ್ಸುತ್ತೆ, ಬಟ್ ಆಕ್ಚುಲಿ ಅದು ಕರಗಿಸಿದ ನಂತರ ತುಪ್ಪ ಏನ್ ಸಿಗುತ್ತೆ ಅದ್ ನಮಗ್ ಕಡಿಮೆ ಸಿಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ಮನೆಯಲ್ಲಿ ಯಾವ ರೀತಿ ತುಪ್ಪದಿಂದ ಬೆಣ್ಣೆ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ. ಈ ಅಮೂಲ್ ಸಾಲ್ಟೆಡ್ ಬಟರ್ ಸಿಗುತ್ತೆ ನೋಡಿ, ಸೇಮ್ ಅದೇ ರೆಸಿಪಿ, ಡಿಟ್ಟೋ ಡಿಟ್ಟೋ ಅದೇನೆ. ಸೊ ಬನ್ನಿ, ಮೊದಲನೇದಾಗಿ ಇಲ್ಲಿ ಒಂದು ಕಪ್ನಷ್ಟು ಶುದ್ಧವಾದ ಹಸುವಿನ ತುಪ್ಪ ತೆಗೆದಿಟ್ಕೊಂಡಿದ್ದೀನಿ. ಇದು ಹೋಮ್ ಮೇಡ್ ತುಪ್ಪ, ನಾನೇ ಮನೆಯಲ್ಲಿ ಕೆನೆ ತೆಗೆದಿಟ್ಟು ಕಾಯಿಸಿರುವಂತ ತುಪ್ಪ. ಸೊ ನೋಡಿ ಈ ರೀತಿ ಇರುತ್ತೆ. ನಾನು ಯಾವಾಗ್ಲೂ ಅಷ್ಟೇ ಮನೇಲಿ 1.5-2 ಲೀಟರ್ ಹಾಲು ತಗೊಳ್ತೀನಿ, ಶುದ್ಧವಾದ ಹಸುವಿನ ಹಾಲು. ಸೊ ಅದು ಕೆನೆನ ತೆಗೆದಿಟ್ಟು 15 ಡೇಸ್ ಒನ್ಸ್ ತೆಗಿತೀನಿ, ನನಗೆ 1.75 ಕೆಜಿಯಷ್ಟು ತುಪ್ಪ ಸಿಗುತ್ತೆ. ಆ ನಂತರ ಸ್ವಲ್ಪ ಉಪ್ಪು. ಸೊ ಅಮೂಲ್ ಸಾಲ್ಟೆಡ್ ಬಟರ್ ಅಲ್ಲಿ ಉಪ್ಪಿರುತ್ತೆ. ಆ ನಂತರ ಅರಿಶಿನ. ಸೊ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಇದನ್ನೆಲ್ಲ ಸೈಡ್ಗೆ ತಿಟ್ಬಿಟ್ಟು ಒಂದು ಪಾತ್ರೆನ ತೆಗೆದಿಟ್ಕೊಳ್ಳೋಣ. ನೀವು ಯಾವ್ದಾದ್ರೂ ತೆಗೆದಿಟ್ಕೊಳ್ಳಿ, ಅದಕ್ಕೆ ತುಪ್ಪನ ಹಾಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ 1 ಕಪ್ನಷ್ಟು ನೀವು ತುಪ್ಪ ಹಾಕೊಂಡ್ರೆ ನಿಮ್ಗೆ 1.5 ಕಪ್ನಷ್ಟು ನಿಮ್ಗೆ ಬೆಣ್ಣೆ ಸಿಗತ್ತೆ. ಆಯ್ತಾ, ಹಾಕದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಸ್ವಲ್ಪ, ಒಂದು ಚಿಟಿಕೆ ಅಷ್ಟು ಹಾಕೊಳ್ಳಿ. ನಮ್ದು ಹಸುವಿನ ಹಾಲಾಗಿರೋದ್ರಿಂದ ಅರಿಶಿನ ಅಗತ್ಯತೆ ಇಲ್ಲ. ಸೊ ಅರಿಶಿನ ಆಯ್ತು, ಈಗ ಇದೆರಡನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಏನ್ ಗಮ ಗಮ ಅಂತಿದೆ ಅಂತೀರಿ. ಸೊ ಈಗ ನಾನು ಏನ್ ಮಾಡ್ತೀನಿ, ಐಸ್ ಕ್ಯೂಬ್ ಅನ್ನ ಹಾಕೊಳ್ತೀನಿ. 1-2 ಐಸ್ ಕ್ಯೂಬ್ ಹಾಕೊಳ್ತೀನಿ, 1-3 ಸಾಕು ಅನ್ಕೊಳ್ತೀನಿ, ಅದಕ್ಕಿಂತ ಜಾಸ್ತಿ ಬೇಡ. ಈಗ ಇಮಿಡಿಯೇಟ್ ತುಪ್ಪನ ಈ ರೀತಿ ಮಿಕ್ಸ್ ಮಾಡ್ಲಿಕ್ಕೆ ಶುರು ಮಾಡೋಣ. ಹೇಗೆ ಇದು ಗಟ್ಟಿ ಆಗ್ತಾ ಬರುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೋಡ್ ನೋಡ್ತಾನೆ. ನೋಡಿ ಈಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದೆ, ಗೊತ್ತಾಗ್ತಿದೆ ಅಲ್ಲ, ತುಪ್ಪ ಸ್ವಲ್ಪ ದಪ್ಪ ಅಂದ್ರೆ ಮಂದ ಆ ತರ ಅನ್ನಿಸ್ತಿದೆ. ಇದೇ ರೀತಿ ಮಿಕ್ಸ್ ಮಾಡ್ತಾ ಇರೋಣ. ಈಗ ನೀವು ನೋಡ್ತಿರ್ಬೋದು, ನೋಡಿ ತುಪ್ಪದ ಮೇಲ್ಗಡೆ ಅಂದ್ರೆ ಐಸ್ ಕ್ಯೂಬ್ ಮೇಲ್ಗಡೆ ಯಾವ ರೀತಿ ತುಪ್ಪ ದಪ್ಪ ಆಗ್ತಿದೆ ಅಂದ್ರೆ ಗಟ್ಟಿ ಆಗ್ತಿದೆ. ಸೊ ಈಗ ಇನ್ನೂ 1-2 ಐಸ್ ಕ್ಯೂಬ್ ಹಾಕೊಂಡಿದ್ದೀನಿ. ಈಗ ನೋಡಿ ಯಾವ ರೀತಿ ಗಟ್ಟಿಯಾಗುತ್ತೆ ಬೇಗ ಬೇಗ ಅಂತ. ಬಟ್ ನೆನಪಲ್ಲಿರಲಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೀಟ್ ಮಾಡಿಲ್ಲ ಅಂದ್ರೆ ಚೆನ್ನಾಗಾಗೋದಿಲ್ಲ. ನೋಡಿ ನೋಡ್ ನೋಡ್ತಿದ್ದಾಗ ಹೇಗಾಗ್ತಿದೆ ಅಂತ. ಇದೇ ರೀತಿ ಬೆಣ್ಣೆ ಆಗುತ್ತೆ. ಈಗ ನೋಡಿ ಹೇಗೆ ಮಿಕ್ಸ್ ಮಾಡ್ತೀನಿ ನಾನು ಅಂತ. ಈ ರೀತಿ ಕ್ರಾಸ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಈಗ ಸ್ನೇಹಿತರೆ, ಆ ಕ್ರೀಮಿ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತಿದೆ ಅಲ್ಲ. ಸೊ ಹೀಗೆ ಫ್ರೆಶ್ ಬಟರ್ ಮಾಡೋದು, ಸಾಲ್ಟೆಡ್ ಬಟರ್. ಸೊ ಈಗ ನಾನು ಏನ್ ಮಾಡ್ತೀನಿ, ಇನ್ನೊಂದೆರಡು ನಿಮಿಷ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಒಳ್ಳೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು, ನಿಮ್ಗೆ 5 ನಿಮಿಷದಲ್ಲಿ ನಿಮ್ಗೆ ಬೆಣ್ಣೆ ರೆಡಿ ಆಗ್ಬಿಡತ್ತೆ. ಎಸ್, ಈಗ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಗ್ತಿದೆ ಅಲ್ಲ. ನೋಡಿ ಸೇಮ್, ನಿಮ್ಗೆ ಏನು ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ, ಆ ರೀತಿ ರೆಡಿಯಾಗಿದೆ. ಈಗ ಇದನ್ನ ಸೆಟ್ ಮಾಡ್ಕೊಳ್ಳೋಣ. ಇದನ್ನ ಸೈಡ್ಗೆ ತಿಟ್ಬಿಟ್ಟು ನೋಡಿ, ಈಗ ಇದನ್ನ ಸೈಡ್ಗೆ ತಿಟ್ಬಿಟ್ಟು ನೋಡಿ, ಈ ರೀತಿ ಒಂದು ಬಟರ್ ಪೇಪರ್ ನ ತೆಗೆದುಕೊಂಡಿದ್ದೀನಿ, ಅದನ್ನ ನೀಟಾಗಿ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಎಸ್ ನೋಡಿ, ಈಗ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡ್ಸ್ ಏನಿದೆ ಇದನ್ನ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಏನಕ್ಕಪ್ಪ ಅಂದ್ರೆ, ನೀಟಾಗಿ ನಾವು 4 ಎಡ್ಜಸ್ ಏನಿದೆ ಅದು ನೀಟಾಗಿ ಕವರ್ ಆಗ್ಬೇಕು ಅಂತ ಹೇಳಿ. ನೋಡಿ ಈ ರೀತಿ ಸ್ವಲ್ಪ ಜಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ರೀತಿ ಗೊತ್ತಾಯ್ತಲ್ಲ. ಈಗ ನಾನು ಏನ್ ಮಾಡ್ತೀನಿ, ಈ ರೀತಿ ಇಟ್ಬಿಡ್ತೀನಿ. ಈಗ ಅದು ಸ್ಟಿಫ್ ಆಗಿ ನೀಟಾಗಿ ಕೂರುತ್ತೆ. ಈಗ ನಾನು ಮಾಡಿಟ್ಕೊಂಡಿರುವಂತಹ ಬಟರ್ ಅನ್ನ ತೆಗೆದುಕೊಂಡು ಇದ್ರ ಮೇಲೆ ಈ ರೀತಿ ಪ್ಲೇಸ್ ಮಾಡ್ತೀನಿ. ನೋಡಿ ಎಷ್ಟು ಬೆಣ್ಣೆ ಇದೆ ಅಷ್ಟು ತೆಗೆದುಕೊಂಡು ಹಾಕೊಂಡ್ಬಿಡಿ. ನೋಡಿ ಏನ್ ಗಟ್ಟಿಗಿದೆ ಅಂದ್ರೆ ನಿಜವಾಗ್ಲು ತುಂಬಾನೇ ಗಟ್ಟಿಗಿದೆ. ಈಗ ನೋಡಿ ಈ ರೀತಿ ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ರೀತಿ ಮಾಡೋದ್ರಿಂದ ನೀಟಾಗಿ ಸಮವಾಗಿ ಕೂತ್ಕೊಳ್ಳುತ್ತೆ. ಈಗ ಬೆಣ್ಣೆ ರೆಡಿ, ನೀಟಾಗಿ ನೋಡಿ
ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಇದನ್ನ ಹಾಗೆ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಬಿಡೋಣ. ಫ್ರಿಡ್ಜ್ ಅಲ್ಲಿ ಎತ್ತಿಟ್ಬಿಟ್ರೆ ನೀಟಾಗಿ ಅದು ಸೆಟ್ ಆಗುತ್ತೆ. ಒಂದ್ 5 ನಿಮಿಷ ಎತ್ತಿಟ್ರೆ ಸಾಕು ಸ್ನೇಹಿತರೆ, ತುಂಬಾ ಹೊತ್ತು ಇಡಬೇಕು ಅನ್ನೋ ಅಗತ್ಯತೆ ಇರೋದಿಲ್ಲ. ಈಗ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಬಿಟ್ಟು ಓಪನ್ ಮಾಡೋಣ. ಎಸ್ ಸ್ನೇಹಿತರೆ, ಈಗ ರೆಡಿ ಆಗಿದೆ. ಒಂದ್ಸತಿ ಈ ರೀತಿ ಅನ್ಕೊಳ್ಳಿ, ಮತ್ತೆ ಪೇಪರ್ ಸಹಾಯದಿಂದ ನೀಟಾಗಿ ತಕ್ಕೊಂಬಹುದು. ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಬಟರ್ ಪೇಪರ್ ಹಾಕಿರೋದ್ರಿಂದ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದೇನಿಲ್ಲ, ಸುಲಭವಾಗಿ ನೀಟಾಗಿ ತಕ್ಕೊಂಬಹುದು. ಯಾವುದೇ ರೀತಿ ತೊಂದರೆ ಇಲ್ದಾಗೆ ನೀಟಾಗಿ ಬರುತ್ತಿದ್ದು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಬೆಣ್ಣೆ, ಮನೇಲೇ ತಯಾರಿಸಿರೋದು ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಇಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ.